ನಮಸ್ಕಾರ ರೀಪ್ಪ ಎಲ್ಲರಿಗೂ. ಲೋಕಸಭಾ ಸಮೀಕ್ಷೆಯೊಂದಿಗೆ ದಾವಣಗೆರೆ ಅಖಾಡ ಕೆಳದಾನ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ಯಾರಂಥೇಳಿ ಎಲ್ಲರೂ ತಲೆಯಾಗ ಭಾಳ ಓಡಾಡಕತೈತಿ. ಆದ್ರೆ ಅಲ್ಲಿ ಭೂಗಣಿ ಗರ್ಭ ಇಲಾಖೆಯ ಮಂತ್ರಿಯ ಧರ್ಮಪತ್ನಿಯವರೇ ಲೋಕಸಭಾ ಅಭ್ಯರ್ಥಿ ಆದರೆ ಮಾತ್ರ ಅಲ್ಲಿ ಕಾಂಗ್ರೆಸ್ ಗೆಲುವಾಗ್ತೈತಿ. ಆದರೆ ಬೇರೆಯವರಿಗೆ ಕೊಟ್ಟರೆ ಅಲ್ಲಿ ಕಾಂಗ್ರೆಸ್ ಗೆಲುವು ಆಗುವುದಿಲ್ಲ ಅನ್ನೋದು ನಮ್ಮ ಸಮೀಕ್ಷೆ ಬಂದೈತಿ. ಸಿದ್ದೇಶ್ವರ ಅಲ್ಲಿ ಭಾಳ ಡ್ಯಾಮೇಜ್ ಮಾಡ್ಕೊಂಡಾರ ಅಂತಾರೆ ಅಲ್ಲಿಯ ಕಾರ್ಯಕರ್ತರು. ಹಂಗಾದ್ರೆ ಶಾಮನೂರ ಶಿವಶಂಕರಪ್ಪನವರ ಸೊಸೆ ಯಾವ ರೀತಿಯಲ್ಲಿ ರಣತಂತ್ರ ಹೆಣದಾರ, ಬಹಳ ಕಾರ್ಯಚಟುವಟಿಕೆ ಮುಖಾಂತರ ಜನರ ಪ್ರೀತಿ ಗಳಿಸಿದಾರ, ಪ್ರತಿಯೊಂದು ಜನತೆಯ ಅಹವಾಲು ಸ್ವೀಕಾರ ಮಾಡ್ತಾರ, ಪ್ರತಿ ಕ್ಷೇತ್ರದಲ್ಲಿ ಅಡ್ಡಾಡ್ತಾರ, ಅವರದೇ ಆದಂಥ ಸಂಘ ಸಂಸ್ಥೆಗಳಲ್ಲಿರುವಾಗ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಲೋಕಸಭಾ ಪ್ರವೇಶ ಮಾಡ್ತಾರೋ ಏನು? ಅಲ್ಲಿ ಸಿದ್ದೇಶ್ವರ ಅವರಿಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡ್ತೈತೋ ಏನು? ಮತ್ತೊಂದು ಅಭ್ಯರ್ಥಿಯನ್ನು ಅಲ್ಲಿ ತಯಾರು ಮಾಡ್ತಾರೋ ಇನ್ನು ಕಾದು ನೋಡಬೇಕು ದಾವಣಗೆರೆಯ ಮತದಾರರು. ಯಾಕೆಂದರೆ ದಾವಣಗೆರೆಯ ಮತದಾರರು ಈ ಕಡೆ ಬೆಂಗಳೂರಿನಿಂದ ಉತ್ತರ ಕರ್ನಾಟಕದ ನಟ್ಟ ನಡು ಇರುವಂಥ ಲೋಕಸಭಾ ಕ್ಷೇತ್ರ, ಅದು ಪ್ರತಿಷ್ಠಿತ ಕ್ಷೇತ್ರ. ಅಲ್ಲಿ ಘಟಾನುಘಟಿ ರಾಜಕಾರಣಿಗಳು ಕೇಂದ್ರ ಮತ್ತು ರಾಜ್ಯಕ್ಕೆ ಮಂತ್ರಿ ಸ್ಥಾನಗಳನ್ನು ಕೊಡುಗೆಗಳನ್ನು ಕೊಟ್ಟಂಥ ದಾವಣಗೆರೆ ಮತದಾರರು ಯಾವ ನಿರ್ಣಯ ತಗೋತಾರ? ಅಲ್ಲಿ ಸಿದ್ದೇಶ್ವರಿಗೆ ಟಿಕೆಟ್ ಕೊಟ್ಟರೆ ಸಿದ್ದೇಶ್ವರನ್ನು ಆರಿಸಿ ತರ್ತೀರೋ? ಏನು ಭಾರತೀಯ ಜನತಾ ಪಕ್ಷದಿಂದ ಯಾರಿಗೋ ಕೊಟ್ಟರು ಸಹಿತ ಮೋದಿಯವರನ್ನು ನೋಡಿ ನೋಡುವ ಹೋಟ ಹಾಕ್ತೇವೆ ಅಂತೀರೋ? ಹಂಗಾದ್ರೆ ಶಾಮನೂರು ಶಿವಶಂಕರಪ್ಪ ಸೊಸೆ ಮಾತ್ರ ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ. ಅವರ ಕಾರ್ಯಚಟುವಟಿಕೆ ಮತದಾರರ ಒಲುವಿಕೆ ನೋಡಿದರೆ ಎಲ್ಲ ಧರ್ಮ ಜಾತಿಯವರು ಸಹಿತ ಶಾಮನೂರು ಶಿವಶಂಕರಪ್ಪನವರ ಸೊಸೆಗೆ ಮಾತ್ರ ಬೆನ್ನು ಹತ್ಯಾರಂದ್ರೆ ಅಲ್ಲಿಯ ಸೊಸೆ ಖಾತೆ ಓಪನ್ ಮಾಡ್ತಾರ, ಲೋಕಸಭಾ ಪ್ರವೇಶ ಮಾಡ್ತಾರ ಅಂತಾರ ದಾವಣಗೆರೆ ಮತದಾರರು. ಹಂಗಾದ್ರೆ ದಾವಣಗೆರೆ ಮತದಾರರು ಪ್ರಜ್ಞಾವಂತರು, ನಿಮ್ಮ ಅನಿಸಿಕೆಗಳು ಏನದಾವ ನಮ್ಮ ಕಮೆಂಟ್ ಬಾಕ್ಸ್ನ ಹಾಕಿರಿ. ನಾವು ದಾವಣಗೆರೆಗೆ ಬಂದಾಗ ನಿಮ್ಮ ಸಮೀಕ್ಷೆ ಮಾಡುವಾಗ ಯಾವ ರೀತಿ ನೀವು ಪ್ರತಿಕ್ರಿಯೆ ಕೊಡ್ತೀರಿ? ನೇರಾನೇರ ಸಂದರ್ಶನ ಮಾಡ್ತೀವಿ, ಇನ್ನು ಕೆಲವೇ ದಿನಗಳಲ್ಲಿ ದಾವಣಗೆರೆ ಪಾದಾರ್ಪಣೆ ಆಗತೈತಿ ನಮ್ಮ ತಂಡ. ಹಂಗಾದ್ರೆ ದಾವಣಗೆರೆ ಮತದಾರರು ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವರು, ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡೀರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.